Hello, namaste friends. Welcome to my YouTube channel Tech World with Pranika. Tech World with Pranika na matto nudege swagata suswagata friends. Ivattina nalli Karnataka CET 2022 ivattu hearing nalli yenu aayitu annodana sampurnamayi tilisikortini tappadanna skip madade poorthiyagi nodi hage nimge ishta idare ondu like share subscribe maadi. ಫ್ರೆಂಡ್ಸ್, ಆಲ್ರೆಡಿ 19 ತಾರೀಕು ನಾಲ್ಕು ಸೊಲ್ಯೂಷನ್ನ ಅಥವಾ ನಾಲ್ಕು ಆಪ್ಷನ್ಸ್ ಕೂಡ ಏನಪ್ಪ ಅಂದರೆ ಕರ್ನಾಟಕ ಗೌರ್ಮೆಂಟ್ಗೆ ಹೈಕೋರ್ಟ್ ಆಫ್ ಕರ್ನಾಟಕ ಕೊಟ್ಟಿತ್ತು. ಅದರಲ್ಲಿ 55 ಮತ್ತು 75 100% ಮತ್ತು ಎನಿ ಅದರ್ ಸೊಲ್ಯೂಷನ್ ಇದ್ದರೆ ಅವು ಬೆನಿಫಿಟ್ ಫಾರ್ ಬೋತ್ ರಿಪ್ಟರ್ಸ್ ಮತ್ತು ಫ್ರೆಷರ್ಸ್ಗೆ ಆಗಬೇಕು ಅಂತೇಳಿ ನಾಲ್ಕು ಸೊಲ್ಯೂಷನ್ನ ಕರ್ನಾಟಕ ಹೈಕೋರ್ಟು ವಾದ ವಿವಾದ ಆಲಿಸಿದ ಮೇಲೆ ಇದನ್ನು ಕೊಟ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತಲೂ ಕೂಡ ಕರ್ನಾಟಕ ಗೌರ್ಮೆಂಟ್ಗೆ ಕೆಎಗೆ ತಿಳಿಸಿತ್ತು. ಸೊ ಅದನ್ನು ಮನಗಂಡಂಥ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿತ್ತಪ್ಪ ಅಂದರೆ ಒಂದು ಸಮನ್ವಯ ಸಮಿತಿನ ರಚನೆ ಮಾಡಿತ್ತು. ಆ ಸಮನ್ವಯ ಸಮಿತಿ ರಚನೆಯಲ್ಲಿ ಒಂದು ಹಿಯರಿಂಗ್ ಅಥವಾ ಒಂದು ಏನು ಮಾಡಿದೆ ಅಂದರೆ ಒಂದು ವರದಿನ ಕೊಡಿ, ಯಾವ ವಿದ್ಯಾರ್ಥಿಗಳಿಗೆ ಕೂಡ ಏನು ತೊಂದರೆ ಆಗಬಾರ್ದು ಅಂಥ ಒಂದು ವರದಿನ ಕೊಡಿ ಅಂತೇಳಿ ಸಿ ಟಿ ಸಮನ್ವಯ ವರದಿ ಪ್ರಕಾರ ಏನಪ್ಪ ಅಂದರೆ ಒಂದು ಅಧ್ಯಕ್ಷರನ್ನ ನಾವು ಮಾಡಿ ಪ್ರೊಫೆಸರ್ ಬಿ ತಿಮ್ಮೇಗೌಡರನ್ನ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಐವರದ ಒಂದು ಸಮಿತಿಯನ್ನು ಕೊಟ್ಟಿತ್ತು. ಆ ಸಮಿತಿ ಗುರುವಾರ ಬೆಳಗ್ಗೆ ಸರ್ಕಾರಕ್ಕೆ ತನ್ನ ವರದಿಯನ್ನು ಕೂಡ ಸಲ್ಲಿಸಿದೆ. ಬಳಿಕ ಆ ವರದಿನ ಹೈಕೋರ್ಟ್ಗೆ ಮುಖ್ಯ ಕಾರ್ಯದರ್ಶಿಯವರು ಕೂಡ ಅದನ್ನು ಸಬ್ಮಿಟ್ ಮಾಡಿದ್ರು ಅಂತೇಳಿ ಅದನ್ನು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಉನ್ನತ ಶಿಕ್ಷಣ ಸಚಿವರು ಕೂಡ ತಿಳಿಸಿಕೊಟ್ಟಿದ್ದರು. ಹಾಗಾಗಿ ಅದನ್ನೇನಪ್ಪ ಸಮನ್ವಯ ಸಮಿತಿ ವರದಿನ ಇವತ್ತೇನಪ್ಪ ಅಂದರೆ ಆಫ್ಟರ್ನೂನ್ ಸೆಷನ್ ಒಳಗಡೆ ಆಗಿ ಏನಾದರೂ ಕರ್ನಾಟಕ ಹೈಕೋರ್ಟ್ ಏನು ಹಿಯರಿಂಗ್ ಮಾಡ್ತಾಯಿದ್ದಲ್ಲ ಇವತ್ತು, ಆ ಹಿಯರಿಂಗ್ಗೆ ಸಬ್ಮಿಟ್ ಮಾಡಿದ್ರಂದರೆ ಆಟೋಮೆಟಿಕ್ಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಹೈಕೋರ್ಟ್ 22nd September ಹಿಯರಿಂಗ್ ಲೈವ್ನಲ್ಲಿ ನಿಮಗೆ ಅಪ್ಡೇಟ್ನ ಕೂಡ ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ. ಸೊ ಹೈಕೋರ್ಟ್ನಲ್ಲಿ ಇವತ್ತೇನಪ್ಪ ಅಂದರೆ ಅದು ಆ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರಂದರೆ ಹಾನರಬಲ್ ಚೀಫ್ ಜಸ್ಟಿಸ್ಗೆ ಅವರು ಆಟೋಮೆಟಿಕ್ಲಿ ಏನು ಮಾಡ್ತಿದ್ರಂದರೆ ಸೊ ಒಂದು ಡಿಸಿಷನ್ ಕೂಡ ಕೊಡ್ತಿದ್ರು. ಸೊ ಇವತ್ತು ಏನಾಗಿದೆ ಅಂದರೆ ಅವರು ಬೆಳಗ್ಗೆ ಒಂದು ಸೆಷನಲ್ಲಿ ಓಪನ್ ಮಾಡಿದಾಗ ಅವ್ರಿಗೇನಪ್ಪ ಅಂದರೆ ರಿಪೋರ್ಟ್ನ ಸಬ್ಮಿಟ್ ಮಾಡಿ ಅಂತಲೂ ಕೂಡ ಏನಪ್ಪ ಅಂದರೆ ಕರ್ನಾಟಕ ಗೌರ್ಮೆಂಟ್ ರಿಪೋರ್ಟ್ನ ನಿಮ್ದು ಏನು ಒಪಿನಿಯನ್ ಅನ್ನೋದನ್ನು ಸಬ್ಮಿಟ್ ಮಾಡಿ ಒಂದು ಅಫಿಡವಿಟ್ನಲ್ಲಿ ಅಂತ ಕೂಡ ಕೊಟ್ಟಿದ್ದರು. ಆ ವರದಿ ಇವತ್ತು ಇನ್ನೂವರೆಗೂ ಕೂಡ ಸಬ್ಮಿಟ್ ಆಗಿಲ್ಲ. ಸಬ್ಮಿಟ್ ಆದ ತಕ್ಷಣ ಏನು ಮಾಡ್ತೀವಿ ಅಂದರೆ ಆಟೋಮೆಟಿಕ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಹಿಯರಿಂಗನ್ನು ಪೋಸ್ಟ್ ಮಾಡಿದ್ದಾರೆ, ಯಾಕಂದರೆ ಸಬ್ಮಿಟ್ ಮಾಡಲಿಕ್ಕೆ ಅವ್ರು ಟೈಮಿಂಗ್ ಕೇಳಿದ್ದಾರೆ. ಸೊ ಮಧ್ಯಾಹ್ನ ಒಳಗಡೆ ನಾನು ಸಬ್ಮಿಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಮತ್ತೆ ಮಧ್ಯಾಹ್ನ ಹಿಯರಿಂಗ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ, ಆ ಹಿಯರಿಂಗನ್ನು 4 ಗಂಟೆಗೆ. ಸೊ ಮತ್ತೆ ನೀವು ಸಬ್ಮಿಟ್ ಮಾಡ್ತೀರಾ ಅಥವಾ ಏನು ಅಂತ ಕೇಳಿದಾಗ ಆ ಹಿಯರಿಂಗ್ ಇನ್ನೂ ಕೂಡ ಸಬ್ಮಿಟ್ ಆಗಿಲ್ಲ ಅವರು ರಿಪೋರ್ಟ್ ಸಮನ್ವಯ ಸಮಿತಿ ವರದಿ ರಿಪೋರ್ಟ್ನ. ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಡಿಸಿಷನ್ ಕೂಡ ಬರುತ್ತೆ, ಯಾಕಂದರೆ ಇವತ್ತು ಎಟ್ ಎನಿ ಕಾಸ್ಟ್ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕಾಗತ್ತೆ. ಐದರದು ಹೈಕೋರ್ಟ್ ಆಫ್ ಕರ್ನಾಟಕ ಏನು ಮಾಡಿದೆ ಅಂದರೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದೆ, ಡಿಲೇ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ನೀವು ಏನು ಡಿಸಿಷನ್ ತೊಗೋಬೇಕಂತೀರಿ ಗೌರ್ಮೆಂಟ್ ಕರ್ನಾಟಕ? ಸೊ ಸೀಮ್ಸ್ ಲೈಕ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ನಾಟ್ ರೆಡಿ ವಿತ್ ಇಟ್ಸ್ ಡಿಸಿಷನ್ ಆರ್ ಸೊಲ್ಯೂಷನ್ ದ ಕೋರ್ಟ್ ರಿಲೇಟ್ ದ ಮ್ಯಾಟರ್ ಹೌ ಎವರ್ ವೆದರ್ ದಿಸ್ ಮ್ಯಾಟರ್ ಇಸ್ ಡಿಲೇಡ್ ಫಾರ್ ಟುಡೇ ಆರ್ ನೆಕ್ಸ್ಟ್ ವೀಕ್ ವಿಲ್ ಬಿ ಅಪ್ಡೇಟೆಡ್ ಹಿಯರ್ ಆರ್ ಸೂನ್ ಅಂತಂದರೆ ಒಂದು ವೇಳೆ ಇವತ್ತೇನಾದರೂ ಅವರು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರೆ ಅಂದರೆ ಇವತ್ತೇ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಗುಡ್ ಡಿಸಿಷನ್ ಬರುತ್ತೆ. ಇಲ್ಲಪ್ಪ ಅಂದರೆ ನೀವು ನೆಕ್ಸ್ಟ್ ಇದೇನು ಹಿಯರಿಂಗ್ ಇದ್ದಾರೆ ಮುಂದಿನ ವಾರಕ್ಕೆ ಮುಂದೂಡಲ್ಪಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಏನಪ್ಪ ಅಂದರೆ ಕರ್ನಾಟಕ ಗೌರ್ಮೆಂಟು ಏನು ಒಪಿನಿಯನ್ ಇದೆ ಅಥವಾ ರಿಪೋರ್ಟ್ ಏನು ಸಮನ್ವಯ ಸಮಿತಿ ವರದಿ ಬಂದಿದೆ ಅದನ್ನು ಆದಷ್ಟು ಬೇಗನೆ ಸಬ್ಮಿಟ್ ಮಾಡಿದರೆ ನಿಮಗೆ ಒಳ್ಳೆಯ ಡಿಸಿಷನ್ ಕೂಡ ಇವತ್ತು ಸಾಯಂಕಾಲ 4:30 ಒಳಗಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ವೇಳೆ ಅವರು ಸಬ್ಮಿಟ್ ಮಾಡದಿದ್ದರೆ ನಿಮಗೆ ಏನಾಗುತ್ತೆ ಅಂದರೆ ಡಿಲೇ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಏನಪ್ಪ ಅಂದರೆ ಸೊ ಇದನ್ನು ಕರ್ನಾಟಕ ಸಿ ಟಿ ಮ್ಯಾಟರ್ನ ನಿಮಗೆ ಆಟೋಮೆಟಿಕ್ಲಿ ಅಪ್ಡೇಟ್ ಕೂಡ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋದು ಇಂಥ ಮಾಹಿತಿ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.